ಅನ್ನುವಷ್ಟು ಅನುಭವ ನನಗೆ ವಯಸ್ಸಾಗಿಲ್ಲ ಅನ್ಸುತ್ತೆ, ಅವರ ವೃತ್ತಿ ಧರ್ಮದಲ್ಲಾಗಿರುವಂತ. ಆದ್ರೆ ನನಗೆ ಕೊನೆಗೆ ಅವಕಾಶ ಕೊಟ್ಟಿರೋದು ನನಗೆ ಅನ್ಯಾಯ ಅಂತ ಖಂಡಿಸ್ತಾನೆ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಹಿರಿಯರು ಕೊನೆಗೆ ಮಾತಾಡ್ಬೇಕಿತ್ತು, ಹಿರಿಯರಿಗೆ ಮೊದಲ ಅನುಭವ, ನಮ್ಗೆ ಇದ್ದಷ್ಟು ಸಣ್ಣ ಪುಟ್ಟ ಅನುಭವನ ಹಂಚ್ಕೊಳಕ್ ಅವಕಾಶ ಕೊಡಬೇಕಿತ್ತು, ಆಮೇಲೆ ಹಿರಿಯರು ಮಾತಾಡ್ಬೇಕಿತ್ತು. ಆದ್ರೆ ಇಲ್ಲಿ ಉಲ್ಟಾಗಿದೆ. ಬಟ್ ಅದನ್ನ ನಾನು ಸಕಾರಾತ್ಮಕವಾಗಿ ಸ್ವೀಕರಿಸ್ತಾ, ಹಿರಿಯರು ಮಾತಾಡಿರೋದನ್ನ ಬಿಟ್ಟು, ಅವರು ಅನುಭವಿಸಿದ ಅನುಭವವನ್ನ ಬಿಟ್ಟು, ಯೂತ್ ಆಗಿ ನಾನು ಪ್ರಸ್ತುತ ಈಗಲೂ ಕೂಡ ಜರ್ನಲಿಸಂ ಅಲ್ಲಿ ಇದ್ದು, ಇದು ಎದುರಿಸ್ತಿರುವಂತಹ ಸಮಸ್ಯೆಗಳೇನು, ಇದನ್ನು ಸರಿ ಮಾಡಬೇಕಾಗಿರೋದು ಏನು ಅನ್ನೋದನ್ನ ಹೇಳಕ್ಕೆ ನಿಮ್ ಮುಂದೆ ನಿಂತಿದ್ದೀನಿ. ಸಮಯ ಇಲ್ಲ ಅಂತ ಅನ್ಸುತ್ತೆ, ಎಲ್ರಿಗೂ ಹಸಿವು ಆಗಿದೆ, ಹಾಗಾಗಿ ತಾಳ್ಮೆಯಿಂದ ನನ್ನ ಮಾತನ್ನ ಕೇಳ್ತೀರಿ ಅಂತ ಅನ್ಕೊಂಡಿದ್ದೇನೆ. ಜನ ಏಕರೆ ಪಾಪ ಕ್ಯಾಮ್ರಾದವ್ರು ಫ್ರೇಮ್ ಹಾಕಿ ಆಗಿದೆ. ಜನತಂತ್ರದಲ್ಲಿ ಮಾಧ್ಯಮ ಅಂತ ಹೇಳ್ತೀವಿ. ಈಗ ಮಾಧ್ಯಮ ಹಾಳಾಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು, ಅದನ್ನ ಏನು ನಾನು ಓದಿಸಿ ಹೇಳುವಂತ ಅವಶ್ಯಕತೆ ನನಗಂತೂ ಕಾಣ್ತಾ ಇದೆ. ಈಗ ಬೇಕಾಗಿರುವಂತದ್ದು ಕರೆಕ್ಟ್ ಆಗಿ ಹೇಳಬೇಕಾದಂತ ಸಂದೇಶವನ್ನ ಕೊಡ್ಬೇಕಾಗಿದೆ ಮಾಧ್ಯಮದವರಿಗೆ. ನಾವು ತುಂಬಾ ಸಾಫ್ಟ್ ಆಗಿ ಹೇಳುವಂತ ಕಾಲ ಹೋಗಿದೆ, ಅದು ಹಿರಿಯರಿರುವಾಗ ತುಂಬಾ ಸಾಫ್ಟ್ ಆಗಿ ಹೇಳಿ ಮಾಡಿ ಅದನ್ನ ಸರಿದಾರಿಗೆ ತರುವಂತ ಪ್ರಯತ್ನಗಳು ಆಗಿವೆ. ಈಗ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ನೋಡಿ, ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಜನತಂತ್ರ ಏನು ಅನ್ನುವಂತದ್ರ ಅದ್ರ ಬಗ್ಗೆ ಏನಾದ್ರೂ ಗೌರವ ಇದೆಯಾ? ಸಂವಿಧಾನದ ಬಗ್ಗೆ ಗೌರವ ಇದೆಯಾ? ಸಂವಿಧಾನದ ಬಗ್ಗೆ ಜ್ಞಾನ ಇದೆಯಾ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕಾಗಿದೆ. ಈಗ ನಾವು ಮಾಧ್ಯಮದವರು, ಪತ್ರಕರ್ತರು, ಪತ್ರಿಕಾ ರಂಗವನ್ನ ಅತ್ಯಂತ ಪ್ರೀತಿಯಿಂದ ಆರಿಸಿಕೊಂಡು ಬರುವವರು ಒಂದು ವರ್ಗ ಆದ್ರೆ, ಪತ್ರಿಕಾ ರಂಗದಲ್ಲಿ ಸಿಗಬಹುದಾದಂತಹ ಸೌಲಭ್ಯಗಳು, ಅನುಕೂಲಗಳು, ಅದರಿಂದ ಏನೆಲ್ಲ ನಮ್ಗೆ ಏನು ಇನ್ಫ್ಲುಯೆನ್ಸ್ಗಳು ಅದಿದೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಉದ್ಯೋಗವಾಗಿ ಪರಿಗಣಿಸಿಕೊಂಡು ಬರುವಂತ ಒಂದು ವರ್ಗ. ಈ ಎರಡು ವರ್ಗಗಳಿಂದಾಗಿ ಈಗ ಪತ್ರಿಕಾ ರಂಗಕ್ಕೆ ಸಮಸ್ಯೆ ಆಗಿದೆ. ಆ ಪ್ಯಾಷನ್ ಇಟ್ಕೊಂಡು ಪತ್ರಕರ್ತರಂದ್ರೆ ಯಾರು? ಪತ್ರಕರ್ತರು ಸಾಮಾನ್ಯರಲ್ಲ, ನನ್ನ ಪ್ರಕಾರ ಪತ್ರಕರ್ತರು ಸಾಮಾನ್ಯರಲ್ಲ. ಅವರು ಸಾಮಾನ್ಯ ಈಗ ಸರ್ಕಾರಿ ಕೆಲಸ ಮಾಡೋರು ಯಾರು ಬೇಕಾದ್ರೂ ಮಾಡ್ಬೋದು, ಕೈಗಾರಿಕೆಯಲ್ಲಿ ಉದ್ಯೋಗ ಯಾರು ಬೇಕಾದ್ರೂ ಮಾಡ್ಬೋದು, ವೈದ್ಯರು ಒಳ್ಳೆ ತಲೆ ಇದ್ದವರು ಯಾರಬಹುದು, ಪತ್ರಕರ್ತರು ಅಲ್ಲ. ನನ್ನ ಪ್ರಕಾರ ಪತ್ರಿಕೋದ್ಯಮ ಅನ್ನುವಂಥದ್ದೊಂದು ಪವಿತ್ರವಾದಂತ ಕೆಲಸ, ಈ ಸಮಾಜವನ್ನು ತಿದ್ದುವಂತ ಒಂದು ಅತ್ಯಂತ ಅಮೂಲ್ಯವಾದ ಕೆಲಸ. ಅದಕ್ಕೋಸ್ಕರನೇ ಪತ್ರಿಕಾ ರಂಗಕ್ಕೆ ಅನ್ಅಫಿಷಿಯಲ್ ಆಗಿ ನಾಲ್ಕನೇ ರಂಗ ಅಂತ ಕೊಟ್ಟಿದ್ದು, ಅದು ಅಫಿಷಿಯಲ್ ಆಗಿ ಅಲ್ಲ. ಯಾಕಂದ್ರೆ ಪತ್ರಿಕಾ ರಂಗ ಮಾಡಿರುವಂತ ಕೆಲಸದಿಂದಾಗಿ ಅದಕ್ಕೆ ಆ ಗೌರವಯುತವಾಗಿ ನಾಲ್ಕನೇ ರಂಗ ಅಂತ ಕೊಟ್ಟಿದ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೆಗೆ ಅಷ್ಟೊಂದು ಶಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರ. ಪತ್ರಿಕೆಯ ಶಕ್ತಿಯನ್ನು ನೀವು ಅರ್ಥಕೊಳ್ಬೇಕಾದ್ರೆ ಹಿಟ್ಲರ್ನ ಕಾಲಕ್ಕೊಮ್ಮೆ ಹೋಗ್ಬೇಕು. ಯಾವ ರೀತಿ ಮಾಧ್ಯಮಗಳು ಒಂದು ವ್ಯವಸ್ಥೆಯಲ್ಲಿ ಮಂಕು ಬೂದಿ ಏರಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವು ಒಂದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಹಿಟ್ಲರ್ನ ಇತಿಹಾಸವನ್ನ ಓದಿದಾಗ ಗೊತ್ತಾಗುತ್ತೆ, ಅದೇ ಪರಿಸ್ಥಿತಿ ನಮ್ಮ ಈಗಿನ ನಮ್ಮ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತಾ ಇದೆ. ಆ ಮಂಕು ಬೂದಿ ಎರಚುವಂತ, ನಾವು ಹೇಳೋದೇ ಸತ್ಯ ಅಂತ ಹೇಳೋದನ್ನ, ನಾವು ಪ್ರತಿಪಾದಿಸುತ್ತಿರೋದೇ ತತ್ವ ಅಂತ ಹೇಳೋದನ್ನ ಒಂದು ಆ ಮಟ್ಟಕ್ಕೆ ಬಂದಿದೆ. ನನ್ನದು ಒಂದೇ ಒಂದು ವಾದ ಮೇಡಮ್, ಒಂದೇ ಒಂದು ವಾದ. ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಪತ್ರಿಕಾ ರಂಗ ಹಾಳಾಗ್ತಿದೆ. ಯಾರಿಂದ ಹಾಳಾಗ್ತಿದೆ? ಯಾರಿಂದ ಹಾಳಾಗ್ತಿದೆ? ನೀವ್ ಯಾರಾದ್ರೂ ಹಾಳು ಮಾಡಿದ? ನೀವ್ ಯಾರಾದ್ರೂ ಹೇಳಿದ್ದೀರಾ ನೀವ್ ಹಿಂಗೆ ಬರೀರಿ, ನೀವ್ ಹಿಂಗೆ ತುತ್ತೂರಿಗಳಾಗಿ, ಅಥವಾ ನೀವು ಬಂಡವಾಳಶಾಹಿರೋದ್ರಿಂದ ಹಿಂದೆ ಹೋಗಿದ್ದು ನೀವ್ ಯಾರಾದ್ರೂ ಹೇಳಿದ್ರಾ? ಯಾರು ಹಾಳಾಗಿದ್ದು, ಯಾರು ಹಾಳು ಮಾಡಿದ್ದು? ಫಸ್ಟ್ ನಾನು ಹೇಳ್ತೀನಿ, ಪತ್ರಿಕಾ ರಂಗದಲ್ಲಿ 23 ವರ್ಷ ದುಡಿದಾಳುಗಳಾಗಿ ನಾನು ಹೇಳ್ತೀನಿ, ಪತ್ರಿಕಾ ರಂಗವನ್ನ ಪತ್ರಕರ್ತರೇ ಹಾಳು ಮಾಡಿದ್ರು. ನಮ್ಮ ಕೈಯಿಂದ ನಾವೇ ಕೊಟ್ಟು ನಾವೇ ಕಟ್ಟಿಸ್ಕೊಂಡಿದ್ವಿ. ಯಾಕೆ ನಮ್ಗೆ ಕರ್ನಾಟಕದಂತ ರಾಜ್ಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಯಾವ ಧಕ್ಕೆಯೂ ಬಂದಿಲ್ಲ ಮೇಡಮ್, ಯಾವ ಧಕ್ಕೆಯೂ ಬಂದಿರಲಿಲ್ಲ. ನಮ್ಗೆ ಸ್ವತಂತ್ರವಾಗಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಎಲ್ಲಾ ಶಕ್ತಿ ನಮ್ಗೆ ಅನುಕೂಲಗಳಿದ್ದು. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಈ ಹಿಂದಿನ ಲೋಕಸಭೆಯಲ್ಲಿ, ಅದರ ಆಚಿನ ಲೋಕಸಭೆಯ ಎಲೆಕ್ಷನ್ ಕವರೇಜ್ ಹೋದಾಗ ಯು ಪಿ ಬಿಹಾರಿಗೆ ಹೋದಾಗ ಅಲ್ಲಿನ ಪತ್ರಕರ್ತ ಸ್ನೇಹಿತರನ್ನು ನಾನೆಲ್ಲ ಭೇಟಿಯಾಗಿದ್ದೆ. ಅಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ಬಂದೂಕಿನ ಮೂಲಕ ಎಲೆಕ್ಷನ್ ನಡೆಯುವಂತ ಪ್ರಕ್ರಿಯೆ ನಡೀತಾ ಇತ್ತು. ಆವಾಗಲೂ ಕೂಡ 500 ರೂಪಾಯಿ 300 ರೂಪಾಯಿಗೆಲ್ಲ ಬಂದೂಕು ಸಿಗ್ತಾ ಇತ್ತು. ನಾವು ಹಿಂಗೆ ಕೂತ್ಕೊಂಡು ಅಲ್ಲಿನ ಪತ್ರಕರ್ತರೆಲ್ಲ ಕೂತ್ಕೊಂಡು ನಾವು ಮಾತಾಡ್ತಿರುವಾಗ ಆ ಸ್ಟೋರಿ ನನಗೆ ಹೇಳುದು, ನನಗೆ ಫುಲ್ ಖುಷಿಯಾಗ್ಬಿಡ್ತು. ಎಂಥ ಅದ್ಭುತವಾದ ಸ್ಟೋರಿ, ನಾವು ಸ್ಟೋರಿ ಮಾಡಬಹುದಲ್ಲ. ನಾನು
ಪ್ರಶ್ನೆ ಕೇಳಿದಾಗ ಅದಕ್ಕೆ ನೀವು ಯಾಕೆ ಸ್ಟೋರಿ ಮಾಡ್ತಿಲ್ಲ ಇದನ್ನ ಅಂತ ಕೇಳಿದಾಗ ಅವರಂದ್ರು, ಮೇಡಮ್ ನಾವೀಗ ಪತ್ರಕರ್ತರಾಗಿ ಉಳಿದಿಲ್ಲ, ನಾವು ಪತ್ರಕರ್ತರಾಗಿ ಉಳಿದಿಲ್ಲ, ನಾವು ಸ್ವಾತಂತ್ರ್ಯವನ್ನ ಕಳ್ಕೊಂಡು ಬಿಟ್ಟಿದೀವಿ, ನಾವೇನಿದ್ರು ಕೂಡ ಒಬ್ಬ ಕಾರ್ಪೊರೇಟರ್ ನ ವಿರುದ್ಧವಾಗಿಯೂ ಕೂಡ ಮಾತಾಡುವಂತ ಶಕ್ತಿಯನ್ನ ನಾವು ಹೊಂದಿಲ್ಲ, ಒಂದು ವೇಳೆ ನಾವು ಅವರ ವಿರುದ್ಧ ಮಾತಾಡಿದ್ರೆ ಕಬ್ಬಿನ ಗದ್ದೆಯಲ್ಲಿ ಹೆಣವಾಗಿ ಇರ್ತೀವಿ, ಅಷ್ಟು ಸ್ವಾತಂತ್ರ್ಯವನ್ನ ಕಳ್ಕೊಂಡಿದೀವಿ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿ ಪತ್ರಕರ್ತರ ಕೆಲಸ ಮಾಡಕ್ ಆಗ್ತಿಲ್ಲ. ನನ್ನ ಹತ್ರ ಹೇಳಿದ್ರು, ನೀವು ಮಾಡ್ತೀರಂದ್ರೆ ನಾವು ಸಹಾಯ ಮಾಡ್ತೀವಿ. ನಾನು ಹೇಳಿದ್ರೆ ನಾನು ಪರ ರಾಜ್ಯದವಳು, ನನಗೆ ಅಂತ ಸ್ಟೋರಿ ಏನಂತ ಇದಾಗಲ್ಲ, ಬಟ್ ನನಗೆ, ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿರೋ ನನಗೆ ಅದು ಆಸಕ್ತಿ ಮೂಡ್ತು. ಅವರ ಸಹಾಯದಿಂದ ಆ ಸ್ಟೋರಿನ ಮಾಡಿದೆ, ಆದ್ರೆ ಕರ್ನಾಟಕದಲ್ಲಿ ನಾನು ಅದನ್ನ ಪ್ರಸಾರ ಮಾಡಿದ್ರೆ ನೀವು ಹೆಚ್ಚಿನವ್ರು ನೋಡಿರ್ಬೋದು ಆ ಸ್ಟೋರಿನ. ಬಂದೂಕಿನಲ್ಲಿ ಹೇಗೆ ಬಂದೂಕಿನ ವ್ಯವಹಾರಗಳು ನಡೆಯುತ್ತೆ, 200-300 ರೂಪಾಯಿ ಹೇಗೆ ಕಬ್ಬಿನ ಗದ್ದೆಯಲ್ಲಿ ಎಷ್ಟೆಲ್ಲ ಬಂದೂಕುಗಳು ಬಿದ್ದಿರ್ತವೆ ಅನ್ನೋದು. ನಾನು ಅಲ್ಲಿ ಅದಕ್ಕೆ ಹೇಳೋದು, ನಮ್ಗೆ ಬಿಹಾರ ಯುಪಿ ಅಂತ ಪರಿಸ್ಥಿತಿ ಬಂದಿಲ್ಲಲ್ಲ ಅಲ್ವಾ, ನಮ್ಮನ್ನ ಯಾರು ಕೂಡ ಕೈ ಕಟ್ಟಿ ಮಾಡಿಲ್ಲಲ್ಲ. ಆದ್ರೆ ನಾನು ಕಂಡುಕೊಂಡ ಹಾಗೆ ನಮ್ಮ ಪತ್ರಿಕೋದ್ಯಮಕ್ಕೆ ಈ ದುಸ್ಥಿತಿ ಬರ, ಕನ್ನಡ ಪತ್ರಿಕೋದ್ಯಮಕ್ಕೆ ಈ ದುಸ್ಥಿತಿ ಬರಕ್ಕೆ ನಮ್ಮ ದುರಾಸೆಯ ಕಾರಣ, ನಮ್ಮ ದುರಾಸೆಯೇ ಕಾರಣ. ಏನ್ ದುರಾಸೆ ಅಂತಂದ್ರೆ, ನಮಗೆ ನಾವು ಪತ್ರಕರ್ತರಿಗೆ ಆರಾಮ್ಸೆ ಜೀವನ ಮಾಡಬೇಕಾಗಿದೆ, ನಾವು ಜನಪರವಾಗಿ ಮಾತಾಡಬಾರ, ನಾವು ಜನಪರವಾಗಿ ಕೆಲಸ ಮಾಡಬೇಕಾದಂತ ಆಡಳಿತ ವರ್ಗವನ್ನ ವಿರೋಧಿಸಿ ಅವರಿಂದ ಬರುವಂತಹ ಸಂಘರ್ಷದ ಸನ್ನಿವೇಶಗಳಿದೆಯಲ್ಲ, ಅದನ್ನ ಎದುರಿಸೋಕೆ ನಮ್ಗೆ ಬೇಡ. ಕಷ್ಟ, ಕೇಸ್ಗಳನ್ನ ಹಾಕ್ತಾರೆ, ಡಿಫಾಮೇಷನ್ ಕೇಸ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಹಾಕ್ತಾರೆ. ನಾನು 3 ಕೇಸ್ ಈಗ ಬೇಲಲ್ಲಿ ಇದ್ದೀನಿ. ನಾ ಹೇಳೋದು, ಆ ಕೋರ್ಟು, ಆ ಕಚೇರಿ, ಅಲ್ಲಿ ಇಲ್ಲಿ ಅದಕ್ಕೆ ಹಣ ಇವೆಲ್ಲ ಹಾಕ್ತಾ ಹೋಗುತ್ತೆ. ಯಾಕೆ ಬೇಕು ಸಂಘರ್ಷದ ಬದುಕು? ಅದಕ್ಕಿಂತ ರಾಜಿ ಮಾಡ್ಕೊಂಡು ಹೋಗೋಣ. ರಾಜಿ ಮಾಡ್ಕೊಂಡು ಹೋಗ್ಬಿಟ್ರೆ ತಿಂಗಳ ಸಂಬಳ ಬರುತ್ತೆ, ಫಾರಿನ್ ಟೂರ್ಗಳು ಸಿಗ್ತವೆ, ಬೋನಸ್ಗಳು ಸಿಗ್ತವೆ. ನಾನು ಇವರೆಲ್ಲ ಮಾತಾಡಿರೋದು ಸತ್ಯ, ಅದನ್ನ ಬಿಟ್ಟು ನಿಮ್ಗೆ ಕಟುವಾದ ಸತ್ಯವನ್ನ ಹೇಳಬೇಕು ಅಂತ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾವು ನಮ್ಮನ್ನ ವಿಮರ್ಶಿಸಬೇಕಲ್ಲ, ಇದು ವಿಮರ್ಶಿಸುವ ಕಾಲಘಟ್ಟ ತಾನೆ. ಪತ್ರಕರ್ತರು ಕೂಡ ಈ ವಿಮರ್ಶೆ ಮಾಡಬೇಕಾಗಿದೆ. ನಾವು ನಮ್ಮ ಸೋಮಾರಿತನಕ್ಕೆ, ನಮ್ಮ ಆರಾಮ ಜೀವನಕ್ಕೆ ನಾವು ನಮ್ಮ ಕೈಗಳನ್ನ ಆಳುವ ಪಕ್ಷಕ್ಕೆ ಕೈ ಕಟ್ಟಿಕೊಟ್ಟಿದ್ವಿ. ಆದರೆ ಸ್ವಲ್ಪ ಕಷ್ಟಪಟ್ಟಿದ್ರೆ, ಸ್ವಲ್ಪ ನಾವು ಸಂಘರ್ಷ ಮಾಡ್ತಿದ್ರೆ, ಜನರ ವಿಶ್ವಾಸವನ್ನ ಗಳಿಸಿದ್ರೆ ಕಾಸಿನ ಕಷ್ಟ, ಕಾಸಿನ ಕಷ್ಟ, ಕಾಸಿನ ಕಷ್ಟ ಅಂತಿದ್ವಿ. ಅದಕ್ಕಾಗಿ ನಾವು ಉದ್ಯಮಿಗಳಲ್ಲಿ ನಮ್ಮನ್ನ ನಾವು ಮಾರ್ಕೊಂಡ್ವಿ, ರಾಜಕಾರಣಿಗಳಲ್ಲಿ ನಮ್ಮನ್ನ ನಾವು ಮಾರ್ಕೊಂಡ್ವಿ. ಕಷ್ಟ, ಕಾಸಿನ ಕಷ್ಟ. ಯಾಕೆ ನಮಗೆ ಕ್ರೌಡ್ ಫಂಡಿಂಗ್ ಅಲ್ಲಿ ಕೆಲಸ ಆಗ್ತಿರ್ಲಿಲ್ವಾ? ಆಗ್ಬೋದಿತ್ತು. ಯಾಕಂದ್ರೆ ಈಗಲೂ ಕೂಡ ಎಷ್ಟೋ ಡಿಜಿಟಲ್ ಮೀಡಿಯಾಗಳು ಕ್ರೌಡ್ ಫಂಡಿಂಗ್ ಅಲ್ಲಿ ಕೆಲಸ ಮಾಡ್ತಿವೆ, ಸಕ್ಸಸ್ ಆಗ್ತಾ ಇವೆ. ಆದ್ರೆ ದೊಡ್ಡ ದೊಡ್ಡ ಮೀಡಿಯಾಗಳಿಗೆ ಲ್ಯಾವಿಶ್ ಅದ್ಭುತವಾದ ಆಫೀಸ್ ಬೇಕು, ಪಿಕಪ್ ಗೆ ಡ್ರಾಪ್ ಗೆ ಕಾರ್ಗಳು ಬೇಕು, ಸಂಬಳ ಕರೆಕ್ಟ್ ಕೇಳಿರ್ಬೇಕು. ಪೂರ್ಣಿಮಾ ಮೇಡಮ್ ಅಂತ ಕೇಳಿ, ಅವ್ರ ಸಂಬಳ, ಅವರ ಸಂಬಳ ಎಷ್ಟಿತ್ತು ಆವಾಗ? ಅವರಿನ ಕಾಲದಲ್ಲಿ ಸಂಬಳ ಎಷ್ಟಿತ್ತು, ಈಗಿನ ಕಾಲದಲ್ಲಿ ಸಂಬಳ ಎಷ್ಟಿದೆ? ಒಬ್ಬೊಬ್ಬರು ಪತ್ರಕರ್ತರು ಎಷ್ಟು ಆರಾಮ ಜೀವನ ಇದೆ? ಆರಾಮ ಜೀವನಕ್ಕೋಸ್ಕರ ಆಡಳಿತ ಪಕ್ಷಗಳ ಜೊತೆ, ಬಂಡವಾಳಶಾಹಿಗಳ ಜೊತೆ ನಾವು ರಾಜಿ ಮಾಡ್ಕೊಂಡಿದ್ದೀವಿ. ಇದರಿಂದಾಗಿ ಈಗ ಈ ಪತ್ರಿಕೋದ್ಯಮಕ್ಕೆ ಇಂತಹ ದುಸ್ಥಿತಿ ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೋಡಿ, ಇನ್ನೊಂದು ತಪ್ಪಾಗಿದೆ. ಈಗ ನಮ್ಮ ಪತ್ರಿಕೋದ್ಯಮದಲ್ಲಿ ಪ್ಯಾಷನೇಟೆಡ್ ಜರ್ನಲಿಸ್ಟ್ ಇದೆ, ಅವರಿಗೆ ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ ಅನ್ನುವಂತ ಸ್ಪಷ್ಟ ಕಲ್ಪನೆ ಇತ್ತು. ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ, ನಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ? ನಾನು ಬಂದಿದ್ದು ಸಮಾಜಕ್ಕೋಸ್ಕರ, ಸಮಾಜ ಜನರ ಜಾಗೃತಿ ಮೂಡಿಸೋಕ್ಕೋಸ್ಕರ, ಸಮಾಜ ಜನರಿಗೆ ಸತ್ಯ ಹೇಳೋಕ್ಕೋಸ್ಕರ, ಪ್ರಾಮಾಣಿಕವಾಗಿ ದುಡಿದು ಜನರ ಜೊತೆ ಇರೋಕ್ಕೋಸ್ಕರ ಅನ್ನುವಂತ ಸ್ಪಷ್ಟ ಕಲ್ಪನೆ ಪತ್ರಕರ್ತರಿಗಿತ್ತು. ಆ ಉದ್ದೇಶ ಇಟ್ಕೊಂಡೇ ಜರ್ನಲಿಸಂಗೆ ಬಂದಿದ್ರು. ಆದ್ರೆ ಈಗ ಬರುವವರು ಯಾರಿ, ಯಾರು ಈಗ ಬರ್ತಿರೋರು? ತಲೆ ಇಬ್ರು ದಲ್ಲಾಳಿಗಳು, ಬ್ಲಾಕ್ ಮೇಲರ್ಸ್ ಬರ್ತಿದ್ದಾರೆ, ಮೇನ್ ಮೀಡಿಯಾದಲ್ಲಿ ಇದ್ದಾರೆ. ಯಾರಾದ್ರೂ ಹಿರಿಯ ಪತ್ರಕರ್ತರು ಅದ್ರ ಪ್ರತಿಭಟಿಸಿದಾರ? ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ಅಂತ ದಲ್ಲಾಳಿಗಳು ಕೂತ್ಕೊಂಡು ನಾವೇ ಶ್ರೇಷ್ಠರು, ನಾವೇ ಪತ್ರಕರ್ತರು, ಉಳ್ಳವರೆಲ್ಲ ಪತ್ರಕರ್ತರೇ ಅಲ್ಲ ಅಂತ ಗಟ್ಟಿಯಲ್ಲಿ ಮಾತಾಡ್ತಿರುವಾಗ ಈ ನಮ್ಮ ಸಂಪಾದಕರಾಗಿ ಹಿರಿಯ, ನಾನು ಸಂಘಟನೆಗಳು ಮಾತು ಹೇಳಬೇಕಿತ್ತು. ಇವತ್ತು ಸಂಪಾದಕರನ್ನ ಕರೆಸಬೇಕಿತ್ತು, ನೀವು ಪತ್ರಿಕೆಗಳ ಓನರ್ಗಳನ್ನ ಕರೆಸಬೇಕಿತ್ತು. ಆವಾಗ ನಾವು ಸತ್ಯವನ್ನ ಹೇಳ್ತಾ ಇದ್ದೆವು. ನಾನು ಹೇಳ್ತಿರೋದು, ಯಾಕೆ ನೀವು ಈಗ ಹಿರಿಯ ಪತ್ರಕರ್ತರು ಇದಾರಲ್ಲ, ಹಿರಿಯ ಸಂಪಾದಕರು 9:00 to 9:30 ಚರ್ಚಾ ಕಾರ್ಯಕ್ರಮದಲ್ಲಿ ಅವರು ಭ್ರಷ್ಟಾಚಾರ ಮಾಡ್ದ, ಆ ಕ್ಷೇತ್ರ ಹಾಳಾಯ್ತು, ಈ ಕ್ಷೇತ್ರ ಹಾಳಾಯ್ತು ಅಂತ ಪುಂಖಾನುಪುಂಖವಾಗಿ ನೀವು ಗಂಟಲು ಕಿರುಚುವ ಹಾಗೆ ನೀವು ಮಾತಾಡ್ತಿರಲ್ಲ? ನಿಮ್ಮ ಕ್ಷೇತ್ರದಲ್ಲಿ ಹುಳ ಬೀಳ್ತಾ ಇದೆ, ನಿಮ್ಮ ಕ್ಷೇತ್ರ ಹಾಳಾಗ್ತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ಮೇಲರ್ಗಳು ಬರ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ತಲೆ ಹಿಡಿದ್ರು ಬರ್ತಾರೆ, ಹೇಳ್ತೀನಿ, ತಲೆ ಹಿಡಿದ್ರು ಕೂಡ ಇವತ್ತು
ಪತ್ರಕರ್ತರು ಇಂಥದ್ದೊಂದು ಸಭೆ ಸಮಾರಂಭಗಳನ್ನ ಮಾಡಿ ಅದನ್ನ ಖಂಡಿಸಿ ಅಂತವ್ರ ಪತ್ರಿಕೋದ್ಯಮದಲ್ಲಿ ಇರಬಾರ್ದು, ಅದನ್ನ ಕ್ಲೀನ್ ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ, ಯಾರ್ಯಾರು ಬಂದು ಕ್ಲೀನ್ ಮಾಡೋದಲ್ಲ. ನೀವು ಬಾಕಿಯವರದ್ದೆಲ್ಲ ತಪ್ಪನ್ನೆಲ್ಲ ಗುರುತಿಸಿ ಗುರುತಿಸಿ ಹೇಳ್ತೀರಾ, ನಿಮ್ಮ ಮನೆಯಲ್ಲಾಗಿರೋ ತಪ್ಪನ್ನ ಯಾರು ಗುರುತಿಸ್ಬೇಕು? ನಾವೇ ಗುರುತಿಸ್ಬೇಕು, ನಾವೇ ವಿಮರ್ಶಿಸ್ಬೇಕು ತಾನೇ. ನಾವು ವಿಮರ್ಶಿಸಿದ್ರೆ ನಾವು ವಿಲನ್ಗಳಾಗ್ಬಿಡ್ತೀವಿ, ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ. ಈಗ ಸುದ್ದಿ ಮಾಧ್ಯಮ ಒಂದೇ ಅಂತ ನಾನು ಹೇಳ್ತಿರೋದು, ಸಿನಿಮಾ ಮಾಧ್ಯಮಗಳಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು, ಅವರು ಬಿತ್ತರಿಸುವಂತ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನ ಹೊಂದಿದವೆ, ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ. ನಾನು ಬಿಗ್ ಬಾಸ್ ಬಗ್ಗೆ ಒಂದು ಮಾತನ್ನಾಡಿದ್ದೆ, ಆ ಮಾತಿಗೆ ನನಗೆ ಎಷ್ಟು ಧಮಕಿಗಳು ಬಂದ್ವು ಗೊತ್ತಾ, ಎಷ್ಟು ಧಮಕಿಗಳು ಬಂದ್ವು. ನನ್ನದು ಒಂದೇ ಮಾತಿತ್ತು, ನಾನು ಹೇಳಿದೆ ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನ ಮಾಡ್ತೀರೋ ಅಂತ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ. ಸಾಮಾಜಿಕ ಬದ್ಧತೆ ಬೇಕ್ರಿ, ಅದನ್ನ ಒಂದು ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಒಂದು ಜ್ಞಾನವನ್ನ ಹುಟ್ಟಿಸ್ಬೇಕು, ಜಾಗೃತಿಯನ್ನ ಮೂಡಿಸ್ಬೇಕು, ಅವರ ಚಿಂತನೆಯನ್ನ ಮೂಡಿಸ್ಬೇಕು. ವೈಚ ಈಗ ಇಷ್ಟು ಕಾರ್ಯಕ್ರಮಗಳು ಬಂದು ನಾನು ನೋಡ್ತಾ ಇದ್ದೀನಲ್ಲ, 10-15 ವರ್ಷದಿಂದ ಟಿವಿ ಚಾನೆಲ್ಗಳಿಗೆ ಇವತ್ತೇ ಎಡವಿ ಬಿದ್ದಿದ್ದಲ್ಲ, ಟಿವಿ ಚಾನೆಲ್ಗಳಾಗ್ಲಿ ಇವತ್ತೇ ಎಡವಿ ಬಿದ್ದಿದ್ದಲ್ಲ, ಯಾವಾಗ್ಲೂ ಎಡವಿ ಬೀಳ್ತಾ ಇದೆ. ಅದನ್ನ ನೀವ್ ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರ, ಯಾರಾದ್ರೂ ಖಂಡಿಸಿದ್ರ, ಏನು ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ ನಂಬರ್ 1 ಡಿಆರ್ಪಿ ಕೊಟ್ಟಿರುವ ಜನಗಳೇ ನೀವು ಕೊಟ್ಟಿರುವ ನೀವು ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಆಗುವಂತ ನನಗೆ ಒಪ್ಕೊಳ್ಳಿಲ್ವಾ? ಅದ್ರ ನಿಮ್ಮ ಪಾತ್ರನೂ ಇದೆ, ಅದು ಬಿಟ್ಬಿಡಿ, ಎಲ್ಲರೂ ಹೇಳಿದ್ರು ನಿಮ್ ಜನತಂತ್ರದ ಪಾತ್ರವೂ ಇದೆ. ಹೌದು, ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದ್ದೆ ಅಂದ್ರೆ, ನನಗೊಂದು ಇವತ್ತು ವೇದಿಕೆ ಸಿಕ್ಕಿದೆ, ನನ್ನ ಮುಂದೆ ಹಿರಿಯರಿದ್ದಾರೆ, ಹಿರಿಯರಿಗೆ ನಾನು ಹೇಳಬೇಕಾಗಿದೆ. ನನ್ನ ಕಿರಿಯೋಳು ಆಗಿರ್ಬಹುದು, ಆದ್ರೆ ತಪ್ಪನ್ನ ಹಿರಿಯೋಳಾದ್ರೂ ಹೇಳ್ಬಹುದು, ಕಿರಿಯೋಳಾದ್ರೂ ಹೇಳ್ಬಹುದು. ತಪ್ಪನ್ನ ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಗುಣುಗು ನೋವು ಗುಣುಗು ನೋವು ಗುಣುಗು ಅಂತ ಹೇಳಿದ್ರೆ ಆಗಲ್ಲ. ನಾವು ನಮ್ಮಷ್ಟಕ್ಕೆ ಗುಣುಗು ನೋವು ಗುಸುಗುಸು ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ. ಗಟ್ಟಿಯಾಗಿ ಹೇಳಬೇಕಾಗಿದೆ, ಗಟ್ಟಿಯಾಗಿ ಕೇಳಿಲ್ಲ ಅಂದ್ರೆ ಯಾವ ರೀತಿ ಹೇಳಬೇಕಾಗುತ್ತೆ ಹೇಳಬೇಕಾಗಿದೆ. ಈಗ ಮಾಡ್ಬೇಕಾಗಿರೋದೇನು? ಹೌದು, ಮಾಧ್ಯಮ ಬೆಳೀತಿರೋದೇ ಜನರಿಂದಾಗಿ ಆಯ್ತಾ, ಜನರಿಂದ ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ. ಜನ ಮಾಧ್ಯಮಕ್ಕೆ ಗೊತ್ತು, ಕೇಳಿಬೇಕಾದ್ರೆ ಈಗ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದ್ರೆ ಕೇಳಿ, ಬೇರೆ ಸಂಪಾದಕರು ಓಪನ್ ಆಗಿ ನಾನು ಕೇಳ್ತಾ ಇದ್ದೀನಿ, ನಾನು ಕೇಳ್ತೀನಿ ಅವ್ರದ್ದು ಸರ್ಕ್ಯುಲೇಷನ್ ಎಷ್ಟಿದೆ, ಟಿಆರ್ಪಿ ಎಷ್ಟಿದೆ. ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ನಂಬಿಕೆಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಟಿವಿನಲ್ಲಿ ಸೇರುವಾಗ 24x7 ಫಸ್ಟ್ ನ್ಯೂಸ್ ಚಾನೆಲ್ ಆಗಿತ್ತು, ಆವಾಗ ನಮ್ಮ ಒಂದೊಂದು ಚಾನೆಲ್ನ ಟಿಆರ್ಪಿ 500-600 ಮಟ್ಟಕ್ಕೆ ಹೋಗಿದ್ದಿದೆ, ಅದು ಮಾಪನ ಇದೆ, 1000 ಮಟ್ಟದಲ್ಲಿ ಇತ್ತು. ಈಗ ಕೇಳಿ ಟಿವಿ ಚಾನೆಲ್ಗಳ ಟಿಆರ್ಪಿ ಎಷ್ಟಿದೆ ಅಂತ, 15-30 ಇಲ್ಲಿದ್ದಾರೆ. 1000 ಪ್ರಶ್ನೆಯಲ್ಲಿ 30 ಪ್ರಶ್ನೆಯಲ್ಲಿ ಅಂದ್ರೆ ನಿಮ್ಮ ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ, ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೇಳಿ ಸರ್ಕ್ಯುಲೇಷನ್ಗಳು ಹೇಗೆ ಇಳಿದಿದೆ ಅಂದ್ರೆ, ಮಾಧ್ಯಮಗಳು ಜನರ ನಂಬಿಕೆಯನ್ನ ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ರೆ ಆ ಗೌರವ ಇವತ್ತು ಇರ್ತಿತ್ತು, ಆದ್ರೆ ನೀವು ಕಳ್ಕೊಂಡ್ಬಿಟ್ಟಿದ್ದೀರ. ಅದೇ ಮತ್ತೆ ಜನರ ವಿಶ್ವಾಸ ನಂಬಿಕೆಯನ್ನ ನೀವು ಹುಟ್ಟಿಸ್ಕೊಂಡ್ರೆ ಮತ್ತೆ ಜನರ ಬೆಂಬಲ ಸಿಗೋದ್ರಲ್ಲಿ ಏನ್ ತಪ್ಪು ಕಷ್ಟ ಇಲ್ಲ, ತುಂಬಾ ಏನು ಕಷ್ಟ ಇಲ್ಲ, ಖಂಡಿತವಾಗಿ ಬೆಳೆಸ್ಬೋದು. ಜನ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲಿ ಸತ್ಯ ಇದೆ, ಎಲ್ಲಿ ಪ್ರಾಮಾಣಿಕತೆ ಇದೆ, ಎಲ್ಲಿ ನ್ಯಾಯ ಇದೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ನಮ್ಮ ಮೇಡಮ್ ಹೇಳಿದ್ರು, ಮಂಜುಳಾ ಮೇಡಮ್, ಎಲ್ಲರೂ ವೇಷಧಾರಿಗಳು ಅಂತಿದ್ದಾರೆ. ಎಲ್ಲರೂ ವೇಷಧಾರಿಗಳು, ನಾಟಕ ಬಿಗ್ ಬಾಸ್ ನಲ್ಲಿ ಸ್ಕ್ರಿಪ್ಟ್ ಹೇಳಿರುತ್ತಲ್ಲ, ಸೇಮ್ ಹಾಗೆ ಆಗ್ತಿರೋದು. ನ್ಯೂಸ್ ಚಾನೆಲ್ಗಳು ನ್ಯೂಸ್ ಚಾನೆಲ್ ಸ್ಕ್ರಿಪ್ಟೆಡ್, ಏನ್ ಗೊತ್ತಾ, ಅಲ್ಲಿ ಆಕ್ಚುಲಿ ಚರ್ಚೆಗಳು ನೈಜವಾಗಿರ್ಬೇಕಲ್ವಾ. ನಾನು ನನ್ನ ಅಭಿಪ್ರಾಯವನ್ನ ಹೇಳ್ಬೇಕು, ನೀವು ನಿನ್ನ ಅಭಿಪ್ರಾಯವನ್ನ ಹೇಳ್ಬೇಕು, ಆಂಕರ್ ಅದಾವ ಕೂತ್ಕೊಂಡು ಅದನ್ನ ಜನರಿಗೆ ಅವರ ಇವರ ವಾದವನ್ನ ಕೇಳಿ ನಿಮ್ಗೆ ಏನ್ ಬೇಕು ಅನ್ನೋದನ್ನ ಜನರಿಗೆ ಹೇಳಬೇಕು. ಈಗ ಹಾಗಾಗ್ತಿಲ್ಲ, ಎಲ್ಲ ಬಿಗ್ ಬಾಸ್ ಅಲ್ಲಿ ಆಗೋದು ಸ್ಕ್ರಿಪ್ಟ್, ಆಡೋದು ಸ್ಕ್ರಿಪ್ಟ್ ಅಲ್ವಾ. ಸೇಮ್ ಥಿಂಗ್ ಆಗ್ತಾ ಇದೆ ಟಿವಿ ಚಾನೆಲ್ಗಳಲ್ಲಿ. ಅವರಿಗೆ ಬೇಕಾದವರನ್ನೇ ವಿರೋಧ ಪಕ್ಷ, ಅವರಿಗೆ ಬೇಕಾದವರನ್ನೇ ಆಡಳಿತ ಪಕ್ಷ. ಸರ್, ನೀವು ಇದೇ ರೀತಿ ಆಡ್ಬೇಕನ್ನೋದು, ಇವರು ಹೀರೋ ಆಗುದು ಮಧ್ಯದಲ್ಲಿ, ಯಾರು ಆಂಕರ್.